ಹಲೋ ಗೈಸ್, ಎಲ್ರಿಗೂ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಮಾನ್ಯ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಹೇಬರು, ಉನ್ನತ ಶಿಕ್ಷಣ ಸಚಿವರಾದ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ. ಅಂದರೆ 10ನೊಳಗೆ ಲಸಿಕೆ ಮಾಡಿ ಎಲ್ಲರೂ ಸಿದ್ಧರಾಗಬೇಕು ಕಾಲೇಜಿಗೆ ಹೋಗಕ್ಕೆ ಅಂತ. ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವತ್ತಿನ ನ್ಯೂಸ್ನ ಓದ್ತೀನಿ ಬನ್ನಿ. ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಲಸಿಕಾಕರಣ ಶುರು, ಎಲ್ಲ ವಿದ್ಯಾರ್ಥಿಗಳು ಮೊದಲ ಡೋಸ್ ಬಳಿಕ ಕಾಲೇಜು ಆರಂಭ, ಡಿ ಸಿ ಎಂ ಅಶ್ವಥ್ ನಾರಾಯಣ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಮೊದಲ ಡೋಸ್ ಯಾವಾಗ ತಳ್ತಾರೆ ಅವಾಗ ಕಾಲೇಜ್ ಆರಂಭ ಮಾಡ್ತೀವಿ, ಮತ್ತು ಎಲ್ಲ ವಿದ್ಯಾರ್ಥಿಗಳು 10 ದಿನದೊಳಗೆ ಕಡ್ಡಾಯವಾಗಿ ಲಸಿಕೆ ಮಾಡಬೇಕು ಅಂತ ಮನೆ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಹೇಬ್ರು ಹೇಳಿದ್ದಾರೆ. ಏನಂದರೆ ಲಸಿಕೆ ಯಾರು ಹಾಕ್ಸಬೇಕಂದ್ರೆ ಲಸಿಕೆ ಹೊಣೆ ಬಂದುಬಿಟ್ಟು ಕಾಲೇಜ್ ಪ್ರಾಂಶುಪಾಲರಿಗೆ ಹೇಳಿದರೆ, ಪ್ರಾಂಶುಪಾಲರು ಕಡ್ಡಾಯವಾಗಿ 10ದಿನದೊಳಗೆ ಎಲ್ಲರಿಗೂ ಲಸಿಕೆ ಮಾಡಿಸ್ಬೇಕು, ಲಸಿಕೆ ಮಾಡಿಸ್ಬೇಕು ಅಂತ ತಿಳಿಸಿದ್ದಾರೆ. ಬನ್ನಿ ಅದನ್ನು ಓದಿ ತಿಳಿಸ್ತೀನಿ. ಬೆಂಗಳೂರಲ್ಲಿ ಅವರು ಹೇಳಿಕೆ ಕೊಡ್ತಾರೆ. ಏನಂದರೆ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ 10 ದಿನಗಳಲ್ಲಿ ಕೋವಿಡ್ ಲಸಿಕೆ ನೀಡಲಾಗುವುದು. ಈ ಸಂಬಂಧ ಆಯಾ ಕಾಲೇಜು ಪ್ರಾಂಶುಪಾಲರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ರಾಜ್ಯ ಕೋವಿಡ್ ಕಾರ್ಯಪಡೆ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. 18 ವರ್ಷದ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ 10 ದಿನಗಳೊಳಗೆ ಲಸಿಕೆ ಕೊಡಲೇಬೇಕು ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು ಕೋವಿಡ್ ಕಾರ್ಯಪಡೆಯ ಅಧ್ಯಕ್ಷರಾದ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಆಮ್ಲಜನಕ ವ್ಯವಸ್ಥೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಲಸಿಕೆ ಹಾಕುವ ಸಂಬಂಧ ಮಂಗಳವಾರ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ನಂತರ ಸುದ್ದಿಗಾರರುಗಳು ಈ ವಿಷಯ ತಿಳಿಸಿದರು. 10 ದಿನದಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಪ್ಯಾರಾಮೆಡಿಕಲ್, ಡಿಪ್ಲೊಮಾ, ಜಿ ಟಿ ಟಿ ಸಿ, ಐ ಟಿ ಐ, ಪಾಲಿಟೆಕ್ನಿಕ್ ಮತ್ತು ಪದವಿ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಚುರುಕಾಗಿ ಲಸಿಕೆ ಕೊಡುವುದು. ಸೋಮವಾರ 94,000 ವಿದ್ಯಾರ್ಥಿಗಳ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿಗಳು ಲಸಿಕೆ ಕೊಡ್ತಾರೆ ಅಂತ ನಾನು ಲೀಸ್ಟಾಗಿ ಹೇಳ್ತೇನೆ. 1 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, 2 ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ, 3 ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ, 4 ಡಿಪ್ಲೊಮಾ, 5 ಜಿ ಟಿ ಟಿ ಸಿ, 6 ಐ ಟಿ ಐ, 7 ಪಾಲಿಟೆಕ್ನಿಕ್, 8 ಪದವಿ ಡಿಗ್ರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಲಸಿಕೆ ಕಡ್ಡಾಯ ಕೊಡಬೇಕು. ಸೋಮವಾರ 94,000 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ ಅಂತ ಮಾನ್ಯ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಹೇಬರು ತಿಳಿಸಿದ್ದಾರೆ. ಆಗಸ್ಟ್ ತಿಂಗಳೊಳಗೆ 360 ಘಟಕಗಳಿಂದ ಆಮ್ಲಜನಕ ಸಂಗ್ರಹ ಸಾಮರ್ಥ್ಯ ಒಟ್ಟು 800 ಟನ್ ಹೆಚ್ಚಿಸಲಾಗುವುದು. ಆರೋಗ್ಯ ಇಲಾಖೆ ವ್ಯಾಪ್ತಿಯ 1800 ಟನ್. ಓಕೆ, ಅದರ ಬಗ್ಗೆ ಹೇಳಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗೋದು ಅಂದರೆ ಮಾನ್ಯ ಡಿ ಸಿ ಎಂ ಸಾಹೇಬರು ಭಾರಿ ಆಸೆಗಳಿದ್ದಾರೆ. ಯಾಕಂದರೆ 10 ದಿನೊಳಗೆ ಎಲ್ಲ ಮುಗಿಸ್ಬಿಟ್ರೆ ನೀವು ಸ್ಕಾಲರ್ಶಿಪ್ ಮಾಡ್ಬೋದಲ್ಲ, ಅಂದರೆ ಜುಲೈ 15 ಅಥವಾ ಜುಲೈ 20 ಮೇಲೆ ಕಾಲೇಜ್ ಸ್ಟಾರ್ಟ್ ಮಾಡ್ಕೋಬೋದು, ಆಮೇಲೆ ಎಕ್ಸಾಮ್ ಮಾಡ್ಬೋದು ಅಂತ ಅವರು ಆ ಥರ ಮಾಡ್ತಿದ್ದಾರೆ. ಈ ಆ ಥರ ವಿಧಾನ ಸರಿಯಲ್ಲ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಒಪ್ಪಲ್ಲ. ನೀವು ಈ ಥರ ಆ ಥರ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಫಸ್ಟ್ ಡೋಸ್ ಹಾಕ್ಸ್ಕೊಂಡಿದ್ರೆ ಮುಂಚೆ ಸೆಕೆಂಡ್ ಡೋಸ್ಗೆ ಏನು ಮಾಡ್ತಾರೆ, ನೀವು ಈ ಥರ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ರೆ ಬೇರೆಯವರೆಲ್ಲ ಇಲ್ಲಿ ಹೋಗ್ತಾರೆ. ಮೊದಲೇ ನೋ ವ್ಯಾಕ್ಸಿನೇಷನ್ ಅಂತ ಬೋರ್ಡ್ ಎಲ್ಲ ಹಾಕತ್ತಿದ್ದಾರೆ. ಮೊದಲೇ ವ್ಯಾಕ್ಸಿನ್ ಇಲ್ಲ, ಆ ವ್ಯಾಕ್ಸಿನ್ ಇದ್ದರೂ ಎಲ್ಲಿ ಇಡ್ತಾರೋ ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ. ಅದು ಹಿಂಗೆ ಆಗ್ತಿರೋದು ಈ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಹೇಬರುಗಳು ಕೇಳೋಕ್ಕಾಗ್ತಿಲ್ಲ. ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭವಾಗಿದ್ದು ಎಲ್ಲ ವಿದ್ಯಾರ್ಥಿಗಳ ಲಸಿಕೆ ಹಾಕ್ಸ್ಕೊಳ್ಳೋಕೆ ಮಂಗಳವಾರ ಬೆಂಗಳೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಸಚಿವ ಅಶ್ವಥ್ ನಾರಾಯಣ ಉಪಸ್ಥಿತಿಯಲ್ಲಿ ಲಸಿಕೆ ನೀಡಲಾಗಿತ್ತು. ಅಂದರೆ ಮಾನ್ಯ ಡಿ ಸಿ ಎಂ ಸಾಹೇಬರು ಇದ್ದಾರೆ, ಮಂಗಳವಾರ ಲಸಿಕೆ ನೀಡಲಾಗುತ್ತೆ ಅಂತ ಇಲ್ಲಿ ಬೆಂಗಳೂರು ವಿವೇಕಾನಂದ ಕಾಲೇಜಲ್ಲಿ ಲಸಿಕೆ ನೀಡಬೇಕಾದ್ರೆ ಅವರು ಇದ್ದಾರೆ. ಓಕೆ, ಇದು ಇವತ್ತಿನ ಅಪ್ಡೇಟು. ಇದೇ ಥರ ಹೆಚ್ಚಿನ ಅಪ್ಡೇಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತಿನ ಮೇನ್ ಪಾಯಿಂಟ್ ಬಂದುಬಿಟ್ಟು 1 10 ದಿನಗಳ ಲಸಿಕೆ ಕೊಡಬೇಕು. ಎರಡನೇದು ಎಲ್ಲ ಪ್ರಾಂಶುಪಾಲರೇ ಹೊಣೆ ಲಸಿಕೆ ಕೊಡೋಕ್ಕೆ ಹೊಣೆ. ಮತ್ತು ಮೂರನೇದು ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ಲಸಿಕೆ ಕಂಪಲ್ಸರಿ ಅಂದರೆ 1 ಇಂಜಿನಿಯರಿಂಗು, ಮೆಡಿಕಲ್ಲು, ಪ್ಯಾರಾಮೆಡಿಕಲ್ಲು, ಡಿಪ್ಲೊಮೊ, ಜಿ ಟಿ ಡಿ ಸಿ, ಐ ಟಿ ಐ, ಪಾಲಿಟೆಕ್ನಿಕ್ ಮತ್ತು ಪದವಿ ಕಾಲೇಜು ವ್ಯಾಸಂಗ ಮಾಡ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಲಸಿಕೆ ಕಡ್ಡಾಯ. 10 ದಿನಗಳ ಲಸಿಕೆ ಹಾಕ್ಸ್ಬೇಕು ಮತ್ತು ಕಾಲೇಜ್ ಆರಂಭ ಮಾಡೋಕ್ಕೆ ಆ ಥರ ಮಾಡ್ತಿದ್ದಾರೆ. ಇದು ಇವತ್ತಿನ ವಿಷಯ. ಇದೇ ಥರ ಹೆಚ್ಚಿನ ವಿಷಯಗಳನ್ನು ನೀವು ಕೇಳಬೇಕು, ತಿಳ್ಕೋಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.